electric field at a point on the axis of a dipole. ಈಗ ಇಲ್ಲೊಂದು ಎಲೆಕ್ಟ್ರಿಕ್ ಡೈಪೋಲ್ ಡ್ರಾಯಿಂಗ್ನ ಬರೀತಾ ಇದ್ದೇನೆ. ಸೊ ಎಲೆಕ್ಟ್ರಿಕ್ ಡೈಪೋಲ್ ಹೇಗಿದೆಯಪ್ಪ ಅಂತಂದರೆ, ಇಲ್ಲಿ ಈ ಥರ ಎಲೆಕ್ಟ್ರಿಕ್ ಡೈಪೋಲ್ ನಮಗೆ ಕಾಣ್ತಾ ಇದೆ. ಇದು ಎಲೆಕ್ಟ್ರಿಕ್ ಡೈಪೋಲ್, ಒಂದು ಬದಿಯಲ್ಲಿ ಸೊ ಮೈನಸ್ ಕ್ಯೂ ಚಾರ್ಜ್ ಇದೆ, ಇನ್ನೊಂದು ಬದಿಯಲ್ಲಿ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಈ ಎರಡು ಪಾಯಿಂಟ್ ಚಾರ್ಜಸನ್ನು ಜಾಯಿನ್ ಮಾಡುವಂಥ ಲೈನ್ ಏನಿದೆ, ಇದ್ರ ಮೇಲೆ ಪಾಸ್ ಆಗುವಂಥ ಯಾವುದೇ ಲೈನ್ ಈ ಥರ ಇದ್ದರೆ ಇದನ್ನು ಆಕ್ಸಿಸ್ ಅಂಥೇಳಿ ಕರೆಸ್ಕೊಳ್ತೇವೆ. ಸೊ ಆಕ್ಸಿಸ್ ಆಫ್ ದ ಡೈಪೋಲ್ ಅಂತಂದರೆ ಈ ಲೈನ್. ಈಗ ವಿ ಆರ್ ಚೂಸಿಂಗ್ ಎ ಪಾಯಿಂಟ್ ಪಿ ಸಮ್ವೇರ್ ಹಿಯರ್, ಇಲ್ಲಿ ಆ ಪಾಯಿಂಟ್ ಪಿಯಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಎಫೆಕ್ಟ್ ಆಫ್ ದೀಸ್ ಟೂ ಚಾರ್ಜಸ್ ಏನು ಬರುತ್ತೆ ಅನ್ನೋದನ್ನು ಎಕ್ಸ್ಪ್ರೆಷನ್ ರೀತಿಯಲ್ಲಿ ಫೈಂಡ್ ಔಟ್ ಮಾಡಬೇಕು. ಒಂದು ಎಕ್ಸ್ಪ್ರೆಷನ್ ಬೇಕು ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ. ಅದನ್ನು ಮಾಡೋದಕ್ಕೆ ನಾವೇನು ಮಾಡೋಣ ಅಂತಂದರೆ, ಈ ಎಲೆಕ್ಟ್ರಿಕ್ ಡೈಪೋಲ್ ಏನಿದೆ ಅದರ ಮಿಡ್ ಪಾಯಿಂಟ್, ಇದು ಮಿಡ್ ಪಾಯಿಂಟ್, ಈ ಮಿಡ್ ಪಾಯಿಂಟು ಓ. ಸೊ ದಿಸ್ ಈಸ್ ಮಿಡ್ ಪಾಯಿಂಟ್, ಮಿಡ್ ಪಾಯಿಂಟ್ ಓ. ಟೋಟಲ್ ಲೆಂಗ್ತ್ ಆಫ್ ದ ಡೈಪೋಲ್ ನಮ್ಮ ಯೂಶುವಲ್ ನೊಟೇಷನ್ಸಲ್ಲಿ ಟು ಎ ಇರುತ್ತೆ. ಹಾಗಾಗಿ ಸೊ ಒನ್ ಸೈಡ್ ಲೆಂಗ್ತ್ ಏನಿದೆ ಅದು ಎ, ಇನ್ನೊಂದು ಸೈಡ್ ಲೆಂಗ್ತ್ ಕೂಡ ಎ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಎ, ಇಲ್ಲಿಂದ ಇಲ್ಲಿಗೆ ಎ. ಮತ್ತು ಒಂದು ಪ್ಯಾರಾಮೀಟರ್ ಆರ್ ಅನ್ನೋ ಡಿಸ್ಟೆನ್ಸನ್ನು ನಾನು ಈ ಓ ಇಂದ ಪಿಗೆ ಬರೆದುಕೊಳ್ತೇನೆ. ದಿಸ್ ಆರ್, ಸೊ ದಿಸ್ ಆರ್, ಆರ್ ಇಸ್ ದ ಡಿಸ್ಟೆನ್ಸ್ ಟು ದ ಪಾಯಿಂಟ್ ಪಿ ಫ್ರಮ್ ದ ಮಿಡ್ ಪಾಯಿಂಟ್ ಆಫ್ ದ ಡೈಪೋಲ್ ಓ. ಹೀಗೆ ಬರ್ಕೊಳ್ಬೋದು. ಕೆಲವು ಫ್ಯಾಕ್ಟ್ಸನ್ನು ನಾವಿಲ್ಲಿ ತಿಳ್ಕೊಂಡಿರಬೇಕಾಗತ್ತೆ. ಮೊದಲಿಗೆ ಏನಪ್ಪ ಅದು ಅಂತಂದರೆ, ಈ ಎಲೆಕ್ಟ್ರಿಕ್ ಡೈಪೋಲ್ ಡೈಪೋಲ್ ಮೊಮೆಂಟ್ ಇಲ್ಲಿದೆ, ಈ ವೆಕ್ಟರ್ ಏನು ನಾನಿಲ್ಲಿ ಬರಿತಾ ಇದ್ದೇನೆ. ಸೊ ದಿಸ್ ಈಸ್ ದ ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ ವೆಕ್ಟರ್. ಹೀಗೆ ಡೈಪೋಲ್ ಮೊಮೆಂಟ್ ವೆಕ್ಟರ್ ಪಿ. ಸೊ ನೆಕ್ಸ್ಟು ಈಗ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ನಮಗೆ ಎರಡು ಚಾರ್ಜಸ್ಸಿಂದ ಬರುತ್ತೆ, ಒಂದು ಪ್ಲಸ್ ಕ್ಯೂವಿಂದ ಬರುತ್ತೆ, ಇನ್ನೊಂದು ಮೈನಸ್ ಕ್ಯೂವಿಂದ ಬರುತ್ತೆ. ಫೈನಲಾಗಿ ಅವೆರಡನ್ನು ನಾವು ಆಲ್ಜಿಬ್ರಿಕಲಿ ಸಾಲ್ವ್ ಮಾಡಿದರೆ ವಿ ವಿಲ್ ಗೆಟ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ. ಅದು ಹೇಗೆ ಅನ್ನೋದನ್ನು ನೋಡೋಣ. ಈಗ ಈ ಪಾಯಿಂಟ್ ಪಿ ಏನಿದೆ, ಅಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಒಂದು ಎಲೆಕ್ಟ್ರಿಕ್ ಫೀಲ್ಡು ಪ್ಲಸ್ ಕ್ಯೂವಿಂದ, ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡು ಮೈನಸ್ ಕ್ಯೂವಿಂದ ಬರುವಂಥದ್ದು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಡ್ಯೂ ಟು ಪ್ಲಸ್ ಕ್ಯೂ ಇಸ್ ಹಿಯರ್. ಇಲ್ಲೇನು ಬರೀತಾ ಇದ್ದೀನಿ, ಇದು ಇ ಪ್ಲಸ್ ವೆಕ್ಟರ್. ಅಲ್ಲೇನು ನಾನು ಇ ಪ್ಲಸ್ ವೆಕ್ಟರ್ ಬರೆದಿದ್ದೀನಿ, ಸೊ ದಟ್ ವೆಕ್ಟರ್ ಈಸ್ ಬಿಕಾಸ್ ಆಫ್ ಪ್ಲಸ್ ಕ್ಯೂ ಚಾರ್ಜ್. ಹಾಗೆಯೇ ಇ ಮೈನಸ್ ಬರುತ್ತೆ, ಅದು ಮೈನಸ್ ಕ್ಯೂವಿಂದ, ಅದು ಈ ಕಡೆಗಿರುತ್ತೆ. ಹೀಗೆ ಹೀಗೆ, ಸೊ ದಿಸ್ ವೆಕ್ಟರ್ ಈಸ್ ಇ ಮೈನಸ್ ವೆಕ್ಟರ್. ಇ ಪ್ಲಸ್ ಇಸ್ ಮೋರ್ ಆ್ಯಂಡ್ ಇ ಮೈನಸ್ ಇಸ್ ಲೆಸ್ ಇನ್ ಮ್ಯಾಗ್ನಿಟ್ಯೂಡ್. ಕಾರಣ ಏನು ಅಂತಂದರೆ, ಈ ಒಂದು ದ ವ್ಯಾಲ್ಯೂಸ್ ಆಫ್ ದ ಟೂ ಚಾರ್ಜ್ ಆರ್ ಸೇಮ್, ದ ಡಿಸ್ಟೆನ್ಸ್ ಮ್ಯಾಟರ್ಸ್. ಪಾಯಿಂಟ್ ಪಿಗೆ ಕ್ಯೂವಿಂದ ಕಡಿಮೆ ಡಿಸ್ಟೆನ್ಸ್ ಇದೆ, ಪಾಯಿಂಟ್ ಪಿಗೆ ಮೈನಸ್ ಕ್ಯೂವಿಂದ ಲಾರ್ಜ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ಏನಾಗುತ್ತೆ, ಇ ಪ್ಲಸ್ ಜಾಸ್ತಿ ಇರುತ್ತೆ ಮತ್ತು ಇ ಮೈನಸ್ ಕಡಿಮೆ ಇರುತ್ತೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಪಾಯಿಂಟ್ ಪಿಯಲ್ಲಿ, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಇ ಪ್ಲಸ್ ಮೈನಸ್ ಇ ಮೈನಸ್. ಈ ಇ ವೆಕ್ಟರ್ನ ಸಬ್ಟ್ರಾಕ್ಟ್ ಮಾಡಿದಾಗ ಸಿಗುವಂಥ ಅದು ಇಲ್ಲಿ ಬರುತ್ತೆ. ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಈ ದಿಸ್ ಇಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್, ಈ ವೆಕ್ಟರ್ ಇಸ್ ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಹೇಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಫೈಂಡ್ ಔಟ್ ಮಾಡೋದು ಅನ್ನೋದನ್ನು ಮತ್ತೆ ಹೇಳ್ತೇನೆ. ಈಗ ನಾವು ಮೊದಲಿಗೆ ಈ ಪ್ಲಸ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ, ಹಾಗೆ ಈ ಮೈನಸ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ನೋಡೋಣ. ಸೊ ಈ ಪ್ಲಸ್ ವೆಕ್ಟರ್ ಏನಿದೆ, ಸೊ ದಟ್ ಈಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ಓ ಇಂಟು ದಿಸ್ ಚಾರ್ಜ್
ಈ ಪ್ಲಸ್ ಬರೋದಕ್ಕೆ ಪ್ಲಸ್ ಕ್ಯೂ ಕಾರಣ. ಹಾಗಾಗಿ ಈ ಕ್ಯೂನ ಬರೀತೇನೆ, ಮತ್ತೆ ನಾನು ಈ ಪ್ಲಸ್ ಸಿಂಬಲ್ನ ಇಲ್ಲಿ ಬರೆಯೋ ನೆಸೆಸಿಟಿ ಇಲ್ಲ, ಐ ಆಲ್ರೆಡಿ ನೋ ದ ಡೈರೆಕ್ಷನ್. ಡಿವೈಡ್ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಕ್ಯೂ ಆ್ಯಂಡ್ ದಿಸ್ ಪಿ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಪ್ಲಸ್ ಕ್ಯೂ ಆ್ಯಂಡ್ ಪಿ ಏನಿದೆ, ದಟ್ ಈಸ್ ಆರ್ ಮೈನಸ್ ಎ, ಆರ್ ಮೈನಸ್ ಎ ಆಗತ್ತೆ. ಹಾಗಾದರೆ ನಾನು ಇಲ್ಲಿ ಬರೀತೀನಿ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್. ಹಾಗೆಯೇ ಡಿಸ್ಟೆನ್ಸ್ ಆಫ್ ಇ ಪ್ಲಸ್ ಏನಿದೆ, ಆ ಡಿಸ್ಟೆನ್ಸ್ ಆಫ್ ಇ ಪ್ಲಸ್ ಈ ಕಡೆಗಿದೆ. ಸೊ ಇ ಪ್ಲಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಪಿ ವೆಕ್ಟರ್. ಹಾಗಾಗಿ ನಾನು ಇಲ್ಲಿ ಪಿ ಕ್ಯಾಪ್ ಅನ್ನೋದನ್ನು ಬರೀತೇನೆ. ಇದು ಈ ಪ್ಲಸ್ಗೆ ಸಿಗುವಂಥ ಎಕ್ಸ್ಪ್ರೆಷನ್, ಓನ್ಲಿ ಫಾರ್ ಇ ಪ್ಲಸ್. ನಾವ್ ಹ್ಯಾವ್ ಟು ಡೂ ದ ಸೇಮ್ ಕೈಂಡ್ ಆಫ್ ವರ್ಕ್ ಫಾರ್ ಇ ಮೈನಸ್, ಆ್ಯಂಡ್ ಯು ಶುಡ್ ನೋ ದಿ ಇ ಮೈನಸ್ ವೆಕ್ಟರ್ ಈಸ್ ಆ್ಯಕ್ಟಿಂಗ್ ಟು ಮೈ ಲೆಫ್ಟ್. ಸೊ ಫಾರ್ ದಟ್ ಇ ಮೈನಸ್ ಈಸ್ ಈಕ್ವಲ್ಸ್ 1/4πε ಇಂಟು ದಿಸ್ ಕ್ಯೂ. ಒನ್ ಮೋರ್ ಟೈಮ್, ಐ ಡೋಂಟ್ ವಾಂಟ್ ಟು ರೈಟ್ ದ ನೆಗೆಟಿವ್ ಸೈನ್ ಬಿಕಾಸ್ ಐ ನೋ ದ ಡೈರೆಕ್ಷನ್. ಸೊ ಈಗ ಈ ಡಿಸ್ಟೆನ್ಸ್ ಬೇಕು ಇಲ್ಲಿಂದ ಪಾಯಿಂಟ್ ಪಿ ಇಂದ ಮೈನಸ್ ಕ್ಯೂಗಿರೋ ಡಿಸ್ಟೆನ್ಸ್, ಮೈನಸ್ ಕ್ಯೂ ಟು ಪಾಯಿಂಟ್ ಪಿಗಿರೋ ಡಿಸ್ಟೆನ್ಸ್ ಇದೆಯಲ್ಲ, ಅದೇನಾಗುತ್ತೆ ಅಂತಂದರೆ ದಿಸ್ ಈಸ್ ಆರ್ ಪ್ಲಸ್ ಎ. ಸೊ ಆರ್ ಪ್ಲಸ್ ಎ ಆಯಿತು. ಹಾಗಾದರೆ ಸೊ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್. ಈಗ ಡೈರೆಕ್ಷನ್ ಬರೀಬೇಕು ನಾನು. ಡೈರೆಕ್ಷನ್ ಹೇಗಿದೆ ಈ ಮೈನಸ್ ಇಂದು, ಟು ದ ಲೆಫ್ಟ್. ಟು ದ ಲೆಫ್ಟ್ ಅಂತಂದರೆ ಏನಾಯಿತು, ಇದು ಪಿ ವೆಕ್ಟರ್ಗೆ ಅಪೋಸಿಟ್ ಡೈರೆಕ್ಷನ್ನಲ್ಲಿದೆ. ಹಾಗಾಗಿ ನಾನು ಇಲ್ಲಿ ಏನು ಬರೀತೇನೆ, ಮೈನಸ್ ಪಿ ಅಂತ ಬರೀಬೇಕಾಗತ್ತೆ. ಆ ಮೈನಸ್ ಪಿ ಏನಿದೆ ಅಲ್ಲಿ, ಆ ಮೈನಸ್ನ ಇಲ್ಲಿ ಬರೀತೇನೆ. ಸೊ ಮೈನಸ್ ಇಸ್ ಹಿಯರ್. ಈಗ ನಾನು ಇವೆರಡೂ ಈಕ್ವೇಷನ್ಸನ್ನು ಆಲ್ಜಿಬ್ರಿಕಲಿ ಆ್ಯಡ್ ಮಾಡಿದ್ರೆ ಐ ಗೆಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಇ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ ಪಿ ಏನಿದೆ, ಅದು ಇ ವೆಕ್ಟರ್ ಈಸ್ ಈಕ್ವಲ್ಸ್ ಇ ಪ್ಲಸ್ ವೆಕ್ಟರ್ ಪ್ಲಸ್ ಇ ಮೈನಸ್ ವೆಕ್ಟರ್. ಆಲ್ಜಿಬ್ರಿಕ್ ಸಮ್ ಅಂಥೇಳಿ ಇದನ್ನು ಕರೀತಾರೆ. ಸೊ ಈ ರೀತಿಯಲ್ಲಿ ನಾನು ಈಕ್ವೇಷನ್ನನ್ನು ಬರೆದಿಟ್ಕೊಂಡಿದ್ದೇನೆ, ಇ ಪ್ಲಸ್ ಪ್ಲಸ್ ಇ ಮೈನಸ್ ಹೀಗೆ ಬರ್ಕೊಳ್ಬೇಕು. ಸೊ ಆವಾಗ ನನಗಿಲ್ಲಿ ಏನಾಯಿತು, ಇ ವೆಕ್ಟರ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಈಕ್ವಲ್ಸ್. ಸೊ ಐ ಶುಡ್ ಯೂಸ್ ದೀಸ್ ನೊಟೇಷನ್ಸ್ ಹಿಯರ್. ಇ ಪ್ಲಸ್ಗೆ ಇದಿಷ್ಟು. ಹಾಗಾದರೆ 1/4πε ಇಂಟು ಕ್ಯೂ ಡಿವೈಡ್ ಬೈ ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ಮತ್ತು ಇ ಮೈನಸ್ ವೆಕ್ಟರ್ ಅಂತಂದರೆ ಇದಿಷ್ಟು, ಮೈನಸ್ 1/4πε ಇಂಟು ಕ್ಯೂ ಡಿವೈಡ್ ಬೈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇಂಟು ಪಿ ಕ್ಯಾಪ್. ಪಿ ಕ್ಯಾಪ್ ಡೈರೆಕ್ಷನನ್ನು ಕೊಡುತ್ತೆ ಅಷ್ಟೆ. ಹಾಗಾದರೆ ಈ ವೆಕ್ಟರ್ ಈಸ್ ಈಕ್ವಲ್ಸ್ ಇವೆರಡರಲ್ಲಿ ಕಾಮನ್ ಇರುವಂಥದ್ದು 1/4πε ಮತ್ತು ಕ್ಯೂ ಮತ್ತು ಪಿ ಕ್ಯಾಪ್. ಅದನ್ನು ನಾನು ಮತ್ತೆ ಬರೀತೇನೆ ಬ್ರಾಕೆಟ್ನ ಒಳಗೆ, ನಾನು 1/r-a ಸ್ಕ್ವೇರ್ ಮೈನಸ್ 1/r+a ಸ್ಕ್ವೇರ್ ಮತ್ತು ಪಿ ಕ್ಯಾಪ್ ಹೀಗೆ ಬರ್ತ್ಕೊಳ್ತೇನೆ. ಈಗ ಈ ಟರ್ಮ್ ಏನಿದೆ ಇದನ್ನು ನಾನು ಎಲ್ ಸಿ ಎಮ್ ತೊಗೊಂಡು ಸಾಲ್ವ್ ಮಾಡಿದರೆ ಈ ಆರ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಮತ್ತು ಆರ್ ಮೈನಸ್ ಎ ಹೋಲ್ ಸ್ಕ್ವೇರ್ನ ಬರೆದುಕೊಂಡ್ರೆ ಆವಾಗ ಈ ವೆಕ್ಟರ್ ಈಸ್ ಈಕ್ವಲ್ಸ್ 1/4πε ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2r(a) ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಪ್ಲಸ್ 2r(a) ಹೋಲ್ ಡಿವೈಡ್ ಬೈ ಆರ್ ಪ್ಲಸ್ ಎ ಇಂಟು ಆರ್ ಮೈನಸ್ ಎ ಸ್ಕ್ವೇರ್ ಇಂಟು ಪಿ ಕ್ಯಾಪ್ ಅಂಥೇಳಿ ನನಗೆ ಎಕ್ಸ್ಪ್ರೆಷನ್ ಕಂಡು ಬರುತ್ತೆ. ಹಾಗಾದರೆ ಇಲ್ಲಿ ನಾನು ಏನು ಮಾಡ್ಬೋದು, ಇಲ್ಲಿ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇವುಗಳನ್ನು ತೆಗೆದುಕೊಂಡ್ರೆ, ಇವುಗಳನ್ನು ಟರ್ಮಿನೇಟ್ ಮಾಡಿದರೆ, ಮತ್ತು ಡಿನಾಮಿನೇಟ್ರಲ್ಲಿರುವಂಥ ಟರ್ಮ್ ಏನಿದೆ
denominator ಅಲ್ಲಿ ಇರುವಂತದಕ್ಕೆ ನಾನು ಏನು ಅಂತ ಬರೆಯಬಹುದು r square minus a square whole square ಅನ್ನೋದನ್ನ denominator ಅಲ್ಲಿ ಬರೆಯಬಹುದು a plus b into a minus b ರೀತಿಯಲ್ಲಿ ಇದೆ ಅದು ಹಾಗಾದ್ರೆ so a square minus b square ಅನ್ನೋ ರೀತಿಯಲ್ಲಿ ಬರೆದ್ರೆ r square minus a square whole square ಅದು denominator ಅಲ್ಲಿ ಬರುತ್ತೆ so final ಆಗಿ ನಾನು ಬರೆಯುವಂತ ಎಕ್ಸ್‌ಪ್ರೆಷನ್ ಇಲ್ಲಿ ಇದೆ so final ಆಗಿ ನಾನು ಏನು ಬರೆಯಬಹುದುಪ್ಪ ಅಂತಂದ್ರೆ e vector is equals final ಆಗಿ ನಾನು ಬರೆಯುವಂತ ಈಕ್ವೇಷನ್ ಅದು e is equals ಅಂತ ನಾನು ಇಲ್ಲೇನೇ ತೋರಿಸ್ತೇನೆ so e vector is equals 1 by 4 pi epsilon o 1 by 4 pi epsilon o ಇದು ಮೇಲೆ 4 r a ಮತ್ತೆ q ಅಂತ ಟರ್ಮ್ ಬಿಟ್ಟೋಗಿದೆ ಆ q ಅನ್ನೋ ಟರ್ಮ್ ನ ಇಲ್ಲಿ ಬರ್ಕೊಳ್ಳಬೇಕು ಆ q ನಾನು ಇಲ್ಲಿ ಸೇರಿಸ್ಕೊಳ್ಳಬಹುದು ಡಿವೈಡ್ ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ p ಕ್ಯಾಪ್ ಅಂತ ಹೇಳಿ ಬಂತು ಹಾಗಾದ್ರೆ ಈ ಪೋರ್ಷನ್ ಏನಿದೆ ನನ್ನ ಫೈನಲ್ ಎಕ್ಸ್‌ಪ್ರೆಷನ್ ಆಗುತ್ತೆ ಸೋ ಈ ಫೈನಲ್ ಎಕ್ಸ್‌ಪ್ರೆಷನ್ ತನಕ ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಸೊ ಎಕ್ಸ್ಪ್ರೆಷನ್ ಫಾರ್ ಅ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಪಿ ಜನರಲ್ ಎಕ್ಸ್ಪ್ರೆಷನ್ ಇದು ಇದು ಯಾವುದೇ ಥರದ ಸಿಚುವೇಷನ್ಗೆ ಅಪ್ಲಿಕಬಲ್ ಆಗ್ತದೆ ಸೊ ಪಿ ಅಲ್ಲಿ ಇಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನು ನಾವು ನೋಡ್ಬೋದು ಇದರ ನೆಕ್ಸ್ಟ್ ಫಾರ್ಮ್ನ ಒಂಚೂರು ತೋರಿಸ್ತಾನೆ ಹೇಗೆ ಇದನ್ನು ಮುಂದುವರಿಸ್ಬೋದು ಅಂತ ಇದು 5 ಮಾರ್ಕ್ಸ್ ಡಿರೈವೇಷನ್ಗೆ ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಒಬ್ಬ ಸೆಕೆಂಡ್ ಇಯರ್ ಪಿ ಯು ಸ್ಟೂಡೆಂಟ್ ಸೊ ಇಲ್ಲೊಂದು ಸ್ಪೆಷಲ್ ಕೇಸ್ ಅನ್ನ ತಗೊಳ್ತೇನೆ ಇಫ್ ಪಾಯಿಂಟ್ ಪಿ ಏನಿದೆ ಅದು ತುಂಬ ದೂರದಲ್ಲಿ ಇದ್ರೆ ಡೈಪೋಲ್ ಆಕ್ಸಿಸ್ ನ ಮೇಲೆ ತುಂಬ ದೂರದಲ್ಲಿ ಇದ್ರೆ ಅವಾಗ ಏನಾಗ್ತದೆ ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಅನ್ನೋ ಒಂದು ಸಿಚುವೇಶನ್ ಬರುತ್ತೆ ಫಾರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಅಂತಂದ್ರೆ ಪಾಯಿಂಟ್ ಪಿ ತುಂಬ ದೂರದಲ್ಲಿ ಇದೆ ಅನ್ನೋ ಅರ್ಥ ಸೊ ಪಿ ಈಸ್ ಎ ಡಿಸ್ಟೆಂಟ್ ಪಾಯಿಂಟ್ p is a distant point avaga namage equation enagutte e is equals 1 by 4 pi epsilon o 4 a q divided by r cube into p cap ant heli expression barutte yak agagutte antandre denominator alli enaytu so in denominator enaytu antandre alli r square minus a square whole square ಇತ್ತು ಇಲ್ಲಿ ಏನಾಗ್ತದೆ ಸೊ ಈ a square ನ ನಾವು r square ನ ಮುಂದೆ ನೆಗ್ಲೆಕ್ಟ್ ಮಾಡಬಹುದು ಹಾಗಾದ್ರೆ ಇದನ್ನು ಬಿಟ್ಟರೆ ನಾನು r square ಮತ್ತೆ ಅದಕ್ಕೆ square ಇದೆ ಅಂದ್ರೆ ಇದೇನಾಯ್ತು r to the power 4 ಆಯ್ತು ಮೇಲ್ಗಡೆಯಲ್ಲಿ ಒಂದು r ಇತ್ತು ಆಕ್ಚುಲಿ ಆಕ್ಚುಲಿ ಈಕ್ವೇಷನ್ ಅಲ್ಲಿ ಆ ನ್ಯೂಮರೇಟರ್ ಅಲ್ಲಿ ಇದ್ದಿದ್ದ r ಇದರ ಜೊತೆ ಕ್ಯಾನ್ಸಲ್ ಆಗಿ r cube ಅನ್ನೋದು ಬರುತ್ತೆ ಹಾಗಾದ್ರೆ ಸೊ ಈ ಪರ್ಟಿಕ್ಯುಲರ್ ಈಕ್ವೇಷನ್ ಅಪ್ಲೈ ಮಾಡಬೇಕು ಅಂತಂದ್ರೆ ಆರ್ ಶುಡ್ ಬಿ ಮಚ್ ಗ್ರೇಟರ್ ದ್ಯಾನ್ ಎ ಅಂದರೆ ಪಾಯಿಂಟ್ ಪಿ ಇಸ್ ಎ ಡಿಸ್ಟೆಂಟ್ ಪಾಯಿಂಟ್ ಆಗಿರಬೇಕಾಗತ್ತೆ ಆವಾಗ ಈ ಈಕ್ವೇಷನ್ ಅನ್ನು ಬಳಸ್ಬೋದು ಜೊತೆಗೆ ಇನ್ನೊಂದು ಪಾಯಿಂಟ್ ಅನ್ನು ನಾನು ಇಲ್ಲಿ ಹೈಲೈಟ್ ಮಾಡ್ಬೋದು ಸೊ ಬಟ್ ವಿ ನೋ ಒನ್ ಥಿಂಗ್ ದಟ್ ಈಸ್ ಪಿ ವೆಕ್ಟರ್ ಇಸ್ ಈಕ್ವಲ್ಸ್ 2a ಇಂಟು ಕ್ಯೂ ಇಂಟು ಪಿ ವೆಕ್ಟರ್ ಹಾಗಾದರೆ ಇನ್ ಜನರಲ್ ಜನರಲ್ ಈಕ್ವೇಷನ್ ಏನಿತ್ತು ನಮಗೆ ಅದನ್ನು ಹೇಗೆ ಬರೀಬೋದಪ್ಪ ಅಂತಂದ್ರೆ ಜನರಲ್ ಈಕ್ವೇಷನ್ ಇ ವೆಕ್ಟರ್ ಇಸ್ ಈಕ್ವಲ್ಸ್ 1 ಬೈ 4 ಪೈ ಎಪ್ಸಿಲಾನ್ ಓ 2r ಇಂಟು ಪಿ ವೆಕ್ಟರ್ ಡಿವೈಡ್ ಬೈ r ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅನ್ನೋ ಅರ್ಥದಲ್ಲಿ ಬರೀಬೋದು ಈ ಈಕ್ವೇಷನ್ ಅನ್ನು ಬರೀಬೋದು ಸೊ ಈ ಈಕ್ವೇಷನ್ ಬರೀಬೇಕು ಅಂತಾದರೆ ಇದು ಜನರಲ್ ಈಕ್ವೇಷನಲ್ಲಿ ಪಿನ 2a ಇಂಟು ಕ್ಯೂ ಅಂಥೇಳಿ ಬಳಸ್ಕೊಳ್ಬೋದು ಆವಾಗ ನಾವು ಡಿರೈವ್ ಮಾಡಿದಂಥ ಪ್ರೀವಿಯಸ್ ಈಕ್ವೇಷನಿಂದ ಈ ರಿಸಲ್ಟ್ ನಮಗೆ ಸಿಗತ್ತೆ ಇಕ್ವಟೋರಿಯಲ್ ಪ್ಲೇನ್ ಹೇಗೆ ಹೇಳ್ಬೋದಪ್ಪ ಅಂತಂದರೆ ದಿಸ್ ಇಸ್ ದ ಪ್ಲೇನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಆಕ್ಸಿಸ್ ಆಫ್ ದ ಡೈಪೋಲ್ ಆ್ಯಂಡ್ ಪಾಸಸ್ ಥ್ರೂ ದ ಮಿಡ್ ಪಾಯಿಂಟ್
on the axis of the dipole is called equatorial plane. Electric field at a point on the equatorial plane of an electric dipole. So, one dipole told that then, as usual, minus Q with a plus Q with equatorial plane antandre. So, dipole midpoint in the midpoint. E midpoint na mele, on the plane itra nanu, here itili on the plane na itra, he pass adantad. A plane o, board ge perpendicular agi irbe. A plane na equatorial plane antale karth koltave. So, equatorial plane is a plane which is perpendicular to the axis of the dipole and situated at the midpoint. Illi irbe. So, anta pun point enide adu equatorial plane. So, equatorial plane ananu ondu line inda illi represent maadta iddane. So, this is equatorial plane. Line. So, line enide adu equatorial plane anta heli nanu andukondre. Line anna. ಆ ಲೈನ್ ಮೇಲೆ ನಾನೊಂದು ಪಾಯಿಂಟ್ ಅನ್ನು ಬರೆದುಕೊಳ್ತೇನೆ ಇಲ್ಲಿ ಇದು ಪಾಯಿಂಟ್ ಪಿ ಇಲ್ಲಿ ಈ ಪಾಯಿಂಟ್ ಪಿ ಅಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರುತ್ತೆ ಡೈಪೋಲ್ ಇಂದ ಅದಕ್ಕೆ ಒಂದು ಎಕ್ಸ್ಪ್ರೆಷನ್ ಬೇಕು ಒಂದು ಜನರಲ್ ಎಕ್ಸ್ಪ್ರೆಷನ್ ಬೇಕು ಅದಕ್ಕೆ ನಾವು ಏನು ಮಾಡ್ಬೋದು ಅಂತಂದರೆ ಈ ಪ್ಲಸ್ ಕ್ಯೂ ಇಂದ ಈ ಪಾಯಿಂಟ್ ಪಿಗೆ ಒಂದು ಲೈನನ್ನು ಡ್ರಾ ಮಾಡಿದ್ರೆ ನಾನು ಹೀಗೆ ಇದರ ಮೇಲೆ E plus vector. E plus electric field bandirodu plus Q charge inda. Mathe adu diverging field agide. Hagene minus Q charge inda namige baruvanta electric field higirutte. Idu E minus electric field. E minus. E minus bandirodakke karana minus Q charge. Hagadre iga ee eradu electric field galu point P alli ide. ಇನ್ನೂ ಹಲವಾರು ವಿಷಯದಲ್ಲಿ ನಾನು ಹೇಳಬೇಕಾಗ್ತದೆ. ಮೊದಲನೇದಾಗಿ ಈ ಎರಡೂ ಚಾರ್ಜಸ್ಗಳ ಮ್ಯಾಗ್ನಿಟ್ಯೂಡ್ ಸೇಮ್ ಇದೆ. ಇದು ಮೈನಸ್ ಕ್ಯೂ, ಇದು ಪ್ಲಸ್ ಕ್ಯೂ, ಹೌದು. ಅದರ ಮ್ಯಾಗ್ನಿಟ್ಯೂಡ್ ಸೇಮ್ ಇರೋದ್ರಿಂದ ಈ ಎರಡೂ ಎಲೆಕ್ಟ್ರಿಕ್ ಫೀಲ್ಡ್ಸ್ಗಳು ಏನಾಗ್ತವೆ ಅನ್ನೋದನ್ನು ನೋಡಿ. ಅಷ್ಟೇ ಅಲ್ಲದೆ ಈ ಡಿಸ್ಟೆನ್ಸ್, ಈ ಮೈನಸ್ ಕ್ಯೂವಿಂದ ಪಾಯಿಂಟ್ ಪಿಗಿರೋ ದೂರ, ಪ್ಲಸ್ ಕ್ಯೂವಿಂದ ಈ ಪಾಯಿಂಟ್ ಪಿಗಿರೋ ದೂರ ಸೇಮ್. ಸೊ ಡಿಸ್ಟೆನ್ಸ್ ಸೇಮ್, ಚಾರ್ಜ್ ಸೇಮ್. ಡಿಸ್ಟೆನ್ಸಸ್ and magnitude of charge same. ಹಾಗಾದರೆ E plus is equals E minus. Magnitude same ಇರುತ್ತೆ, direction ಬೇರೆ ಅಷ್ಟೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಬರುತ್ತೆ ಅಂತ ಕೇಳಿದರೆ, ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡು ನಮಗೆ ಇಲ್ಲಿ ಇಲ್ಲಿ ನಾವೊಂದು ಈ ಥರ ಒಂದು ಪ್ಯಾರಲೋಗ್ರಾಮ್ ಡ್ರಾ ಮಾಡಿದರೆ ಈ ಮಿಡ್ಲಲ್ಲಿ ನಮಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕಾಣುತ್ತೆ, ಹೀಗಿರುತ್ತೆ. ಈ ಆರೋ ಮಾರ್ಕ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಇಂಡಿಕೇಟ್ ಮಾಡ್ತಾ ಇದೆ. ಈ ವೆಕ್ಟರ್ ಇದು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾದರೆ ಆ ನೆಟ್ ಎಲೆಕ್ಟ್ರಿಕ್ ಫೀಲ್ಡಿಗೆ ನನಗೆ ಎಕ್ಸ್ಪ್ರೆಷನ್ ಬೇಕು. ಅದಕ್ಕೆ ಕೆಲವು ಪಾಯಿಂಟ್ಸನ್ನು ನಾನಿಲ್ಲಿ ಹೇಳ್ತೇನೆ. ಒಂದು, ಲೆಂಗ್ತ್ ಆಫ್ ದ ಡೈಪೋಲ್ ಈಸ್ ಆ್ಯಸ್ ಯೂಶುವಲ್ 2a. ಹಾಗಾಗಿ ಫಸ್ಟ್ ಪಾರ್ಟ್ ಏನಿದೆ ಇದರ ಲೆಂಗ್ತ್ ಎ, ಸೆಕೆಂಡ್ ಪಾರ್ಟ್ ಏನಿದೆ ಅದರ ಲೆಂಗ್ತ್ ಎ. ಮತ್ತು ಈ ಪಾಯಿಂಟ್ ಏನಿದೆ, ಇದು ಮಿಡ್ ಪಾಯಿಂಟ್ ಅಂತ ಹೇಳಿದೆ, ಅದನ್ನು ಓ ಅಂತ ಬರೆದ್ರೆ ನಾನು, ಆ ಓಯಿಂದ ಈ ಪಾಯಿಂಟ್ ಪಿಗೆ ಏನು ಈ ಹೈಟ್ ಇದೆ, ದಟ್ ಹೈಟ್ ಈಸ್ ಆರ್. ಇಲ್ಲಿಂದ ಇಲ್ಲಿಗಿರೋ ದೂರ ಆರ್, ಸ್ಮಾಲ್ ಲೆಟರ್ ಆರ್. ಹಾಗಾದರೆ ಈ ಸೈಡ್ ಏನಿದೆ ನಮಗೆ, ಈ ಸೈಡ್, ಈ ಸೈಡ್ನ ಲೆಂಗ್ತ್ ಇದೆಯಲ್ಲ, ಅದೇನಾಗುತ್ತೆ ಅಂತಂದರೆ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಅಥವಾ ಅದನ್ನು ನಾನು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅವರ್ ಹಾಫ್ ಅನ್ನೋ ರೀತಿಯಲ್ಲಿ ಬರೀಬೋದು, ಅಂಡರ್ ಸ್ಕ್ವೇರ್ ರೂಟ್. ಹಾಗಾದರೆ ಈಗ ನಾನು ಇನ್ನೂ ಒಂದು ಫ್ಯಾಕ್ಟನ್ನು ಹೇಳಬೇಕಾಗಿದೆ, ಅದೇನು ಅಂತಂದರೆ ಇಲ್ಲಿ ಫಾರಮ್ ಆಗೋ ಆ್ಯಂಗಲ್ ಏನಿದೆ ಅದು ಥೀಟಾ ಅಂತ ನಾವು ಅಂದ್ಕೊಳ್ಳೋಣ. ದಟ್ ಡಿಪೆಂಡ್ಸ್ ಆನ್ ದ ಪೊಸಿಷನ್ ಆಫ್ ಪಿ. ಈ ಪಿ ಮೇಲೆ ಅಥವಾ ಕೆಳಗೆ ಹೋದರೆ ಥೀಟಾ ಆಲ್ಟ್ರ್ ಆಗುತ್ತೆ.
ಇಲ್ಲಿರೋ ಥೀಟ ಮತ್ತು ಇಲ್ಲಿರುವ ಥೀಟ ಸೇಮ್ ಇರುತ್ತೆ, ಯಾಕೆಂದರೆ ಇದು ಇಕ್ವಿಟೋರಿಯಲ್ ಪ್ಲೇನ್, ಪಾಯಿಂಟ್ ಪಿ ಇಕ್ವಿಟೋರಿಯಲ್ ಪ್ಲೇನ್ ಮೇಲಿದೆ, ಡಿಸ್ಟೆನ್ಸ್ ಸೇಮ್ ಇದೆ, ಹಾಗಾಗಿ ಥೀಟ ಸೇಮ್ ಇರುತ್ತೆ. ಇದು ಯಾವಾಗ ಥೀಟ ಸೇಮ್ ಇದೆ, ಇಲ್ಲಿ ಇರುವಂಥ ಆ್ಯಂಗಲ್ ಥೀಟ, ಹಾಗೆ ಇಲ್ಲಿ ಇರುವಂಥ ಆ್ಯಂಗಲ್ ಅದು ಕೂಡ ಥೀಟ ಆಗಿರುತ್ತೆ. ನೆನಪಿರಲಿ, ಈಗ ನಾನು ಕೊನೆಯದಾಗಿ ಹೀಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ತಾ ಇದ್ದೇನೆ. ಹಾಗಾದರೆ ಇ ಪ್ಲಸ್ ಮತ್ತು ಇ ಮೈನಸ್ಗೆ ಏನು ಇಕ್ವೇಷನ್ ಬರುತ್ತೆ ಅನ್ನೋದು ಗೊತ್ತಿದ್ದರೆ ಆವಾಗ ನಾನು ಈ ವೆಕ್ಟರ್ ಏನಿದೆ ಇದಕ್ಕೆ ಎಕ್ಸ್ಪ್ರೆಷನ್ ಡಿರೈವ್ ಮಾಡ್ಬೋದು. ಸೊ ನಾವಿಲ್ಲಿ ಆ ವರ್ಕ್ನ ಮಾಡ್ತಾ ಹೋಗ್ತಾನೆ. ಇಲ್ಲಿ ಏನಾಗ್ತದೆ ಅಂತಂದರೆ ಈ ಪ್ಲಸ್ ವೆಕ್ಟರ್ ಏನಿದೆ ಅದು ಮ್ಯಾಗ್ನಿಟ್ಯೂಡ್ ಮಾತ್ರ ನಾನು ತಗೊಳ್ತಾ ಇದ್ದೇನೆ. ಸೊ ದಟ್ ಈಸ್ ಈಕ್ವಲ್ಸ್ ಈ ಮೈನಸ್ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್, ದಟ್ ಈಸ್ ಈಕ್ವಲ್ಸ್ 1/4 pi ಎಪ್ಸಿಲಾನ್ ಓ ಇಂಟು ಕ್ಯೂ ಡಿವೈಡ್ ಬೈ ಸ್ಕ್ವೇರ್ ಆಫ್ ದಿಸ್ ಡಿಸ್ಟೆನ್ಸ್. ಸೊ ಸ್ಕ್ವೇರ್ ಆಫ್ ದಿಸ್ ಡಿಸ್ಟೆನ್ಸ್ ಏನಿದೆ, ಇದರ ಸ್ಕ್ವೇರ್ನ ನಾನು ಮಾಡಿದರೆ ಸ್ಕ್ವೇರ್ ಆಫ್ ದಿಸ್ ವಿಲ್ ಬಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಸ್ಕ್ವೇರ್ ಆಫ್ ದಿಸ್ ಈಸ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಹಾಗಾದರೆ ಇಲ್ಲಿ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬರಬೇಕು, ಆ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಏನಿದೆ ಅದು ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಒಂದು ನೆನಪಿರಲಿ, ಇ ಪ್ಲಸ್ ಇ ಮೈನಸ್ ವೆಕ್ಟರ್ನ ಮ್ಯಾಗ್ನಿಟ್ಯೂಡ್ ಸೇಮ್, ಡೈರೆಕ್ಷನ್ ಬೇರೆ ಬೇರೆ ಇದ್ದಾವೆ, ಹಾಗಾಗಿ ನಾನು ಇಲ್ಲಿ ಯಾವುದೇ ಡೈರೆಕ್ಷನನ್ನು ರೆಪ್ರೆಸೆಂಟ್ ತಕ್ಷಣಕ್ಕೆ ಮಾಡಿಲ್ಲ. ಸರಿ, ಮುಂದೆ ನಾವೀಗ ವರ್ಕ್ ಮಾಡಬೇಕು ಅಂತಂದರೆ ಹೇಗೆ ಅಂತ. ಈಗ ನಾವು ಪಾಯಿಂಟ್ ಪಿಯನ್ನು ನೋಡೋಣ. ಪಾಯಿಂಟ್ ಪಿಯಲ್ಲಿ ಏನಾಗಿದೆ, ಸೊ ಪಾಯಿಂಟ್ ಪಿಯಲ್ಲಿದ್ದರೆ ಇದು ಪಾಯಿಂಟ್ ಪಿ ಅಂತ ಅಂದ್ಕೊಳ್ಳೋಣ. ಪಾಯಿಂಟ್ ಪಿ, ಈ ಪಾಯಿಂಟ್ ಪಿಯಲ್ಲಿ ಎರಡು ಎಲೆಕ್ಟ್ರಿಕ್ ಫೀಲ್ಡ್ಸ್ಗಳಿದ್ದಾವೆ. ಒಂದು ಎಲೆಕ್ಟ್ರಿಕ್ ಫೀಲ್ಡು ಇ ಪ್ಲಸ್ ವೆಕ್ಟರ್, ಅದಿಲ್ಲಿದೆ. ಹೀಗಿದೆ, ಇದು ಇ ಪ್ಲಸ್ ವೆಕ್ಟರ್. ಹಾಗೆಯೇ ಇನ್ನೊಂದು ವೆಕ್ಟರ್ ಇಲ್ಲಿ ಬರುತ್ತೆ, ಇದು ಇ ಮೈನಸ್ ವೆಕ್ಟರ್. ಈಗ ನಾವು ಈ ವೆಕ್ಟರ್ಸನ್ನು ಎರಡು ಪಾರ್ಟಾಗಿ ಕಾಂಪೊನೆಂಟ್ಸಾಗಿ ತೊಗೊಳ್ಬೋದು, ಸ್ಪ್ಲಿಟ್ ಮಾಡ್ಬೋದು. ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡಿ, ಒಂದು ಹಾರಿಜಾಂಟಲ್ ಕಾಂಪೊನೆಂಟ್, ಇನ್ನೊಂದು ಈ ವರ್ಟಿಕಲ್ ಕಾಂಪೊನೆಂಟ್ ರೀತಿಯಲ್ಲಿ ಸ್ಪ್ಲಿಟ್ ಮಾಡ್ಬೋದು. ಸ್ಪ್ಲಿಟ್ ಮಾಡಿದಾಗ ಏನಾಗುತ್ತೆ, ಈ ಆ್ಯಂಗಲ್ಸ್ಗಳು ಆಲ್ರೆಡಿ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೇವೆ, ಇಲ್ಲಿ ಥೀಟ ಮತ್ತು ಇಲ್ಲಿ ಥೀಟ ಇದೆ. ಹಾಗಾದರೆ ಆ ಪೊಸಿಷನ್ಸ್ಗಳು ಏನಿದೆ ಥೀಟ, ಅದು ಇಲ್ಲಿ ಬರೀಬೋದು. ಸೊ ದಿಸ್ ಆ್ಯಂಗಲ್ ಈಸ್ ಥೀಟ ಆ್ಯಂಡ್ ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಥೀಟ. ಅದು ಯಾವಾಗ ಥೀಟ ಅನ್ನೋ ಕಾಂಪೊನೆಂಟ್ ಅಂದರೆ ಆ್ಯಂಗಲಲ್ಲಿ ಬಂತು, ಆವಾಗ ಈ ವೆಕ್ಟರ್ಸ್ ಏನಿದೆ ಇ ಪ್ಲಸ್ ಮತ್ತು ಇ ಮೈನಸ್, ಅದನ್ನು ನಾನು ಸ್ಪ್ಲಿಟ್ ಮಾಡ್ಬೋದು. ಇದರ ವರ್ಟಿಕಲ್ ಕಾಂಪೊನೆಂಟ್ ಏನಿದೆ, ಈ ವರ್ಟಿಕಲ್ ಕಾಂಪೊನೆಂಟ್ ಇ ಪ್ಲಸ್ ಎಂದು, ಅದನ್ನು ನಾನು ಇ ಪ್ಲಸ್ ಸೈನ್ ಥೀಟ ಇಂಟು ಜೆ ಕ್ಯಾಪ್ ಅಂತ ಅನ್ನೋ ರೀತಿಯಲ್ಲಿ ಬರೀಬೋದು. ಇ ಪ್ಲಸ್ ಸೈನ್ ಥೀಟ ಜೆ ಕ್ಯಾಪ್. ಹಾಗೆಯೇ ಈ ಮೈನಸ್ನ ಕಾಂಪೊನೆಂಟ್ ವರ್ಟಿಕಲಿ ಡೌನ್ ಆಗ್ತದೆ, ಹೀಗೆ ಇದು ಮೈನಸ್ ಇ ಮೈನಸ್ ಸೈನ್ ಥೀಟ ಜೆ ಕ್ಯಾಪ್ ಆಗುತ್ತೆ. ಅದರ ಒಂದು ನೆನಪಿರಲಿ, ಈ ಎರಡು ಕಾಂಪೊನೆಂಟ್ಸ್ಗಳೇನಿದ್ದಾವೆ ಈಕ್ವಲ್ ಆ್ಯಂಡ್ ಆಪೋಸಿಟ್, ಇ ಪ್ಲಸ್ ಮತ್ತು ಇ ಮೈನಸ್ನ ಮ್ಯಾಗ್ನಿಟ್ಯೂಡ್ ಸೇಮ್, ಹಾಗಾಗಿ ಈ ಕಾಂಪೊನೆಂಟ್ ಮತ್ತು ಈ ಕಾಂಪೊನೆಂಟ್ ಏನಿದೆ ಅವೆರಡು ಒಂದನ್ನು ಇನ್ನೊಂದು ಕ್ಯಾನ್ಸಲ್ ಮಾಡ್ಕೊಳ್ತವೆ. ಹಾಗಾದರೆ ಇವೆರಡು ಕ್ಯಾನ್ಸಲ್ ಆಗ್ತವೆ ಇವೆರಡು. ಬಟ್ ಇನ್ನೊಂದು ವಿಚಾರ ಇಲ್ಲಿ ಇದೆ, ಏನೋದು ಅಂತಂದರೆ ಇ ಪ್ಲಸ್ ವೆಕ್ಟರ್ ಮತ್ತು ಇ ಮೈನಸ್ ವೆಕ್ಟರ್ನ ಹಾರಿಜಾಂಟಲ್ ಕಾಂಪೊನೆಂಟನ್ನು ನೀವು ಟ್ರೀಟ್ ಮಾಡಿದರೆ, ಸೊ ಹಾರಿಜಾಂಟಲ್ ಕಾಂಪೊನೆಂಟ್ಸ್ ಏನಿದೆ ಇದು ಹಾರಿಜಾಂಟಲ್ ಕಾಂಪೊನೆಂಟ್ ಇಲ್ಲಿ ಬರೀಬೋದು. ಹಾಗಾದರೆ ಎರಡರದ್ದು ಹಾರಿಜಾಂಟಲ್ ಕಾಂಪೊನೆಂಟ್ ಏನಿದೆ ಅದು ಸೇಮ್ ಡೈರೆಕ್ಷನಲ್ಲಿ ಬರುತ್ತೆ. ಎಷ್ಟಿರುತ್ತೆ ಅದು, ಒಂದು ಇ ಪ್ಲಸ್ ಕಾಸ್ ಥೀಟ ಐ ಕ್ಯಾಪ್, ಮತ್ತು ಇದು ನೆಗೆಟಿವ್ ಯಾಕೆಂದರೆ ನನ್ನ ಲೆಫ್ಟ್ ಸೈಡಿಗಿದೆ, ಹೀಗೆ ಬರುತ್ತೆ. ಹಾಗೆಯೇ ಇನ್ನೊಂದು ಮೈನಸ್ ಇ ಮೈನಸ್ ಕಾಸ್ ಥೀಟ ಐ ಕ್ಯಾಪ್, ಅದು ಕೂಡ ಇದೇ ಡೈರೆಕ್ಷನಲ್ಲಿ. ಹಾಗಾದರೆ ಇವೆರಡು ಏನಾಗ್ತವೆ ಅಂತಂದರೆ, ಈ ಎರಡು ಕಾಂಪೊನೆಂಟ್ಸ್ಗಳು ಇವೆರಡು ಆ್ಯಡ್ ಆಗ್ತವೆ. ಈ ಎರಡು ಕಾಂಪೊನೆಂಟ್ಸ್ಗಳು ಆ್ಯಡ್ ಆಗ್ತವೆ, ಈ ಎರಡು ಕಾಂಪೊನೆಂಟ್ಸ್ಗಳು ಒಂದನ್ನು ಒಂದು ಕ್ಯಾನ್ಸಲ್ ಮಾಡಿ ವ್ಯಾನಿಷ್ ಆಗ್ತವೆ. ಹಾಗಾದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಏನು ಅನ್ನೋದು ನಾನು
ಈಗ ವರ್ಕ್ಔಟ್ ಮಾಡಬೇಕು. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಏನಿದೆ ಅದು, ಇದನ್ನು ಮಾಡಬೇಕು ಅಂತಾದರೆ ಇನ್ನೂ ಒಂದು ಸಣ್ಣ ವಿಚಾರ ನಾನು ಇಲ್ಲಿ ಹೇಳಬೇಕಾಗತ್ತೆ. ನಾವು ಯಾವಾಗಲೂ ಬರೆಯೋ ಹಾಗೆ ಇಲ್ಲಿ ಡೈಪೋಲ್ ಮೊಮೆಂಟ್ ವೆಕ್ಟರ್ನ ಬರೆದುಕೊಂಡ್ರೆ ಹೀಗಿರುತ್ತೆ. ಇದು ಡೈಪೋಲ್ ಮೊಮೆಂಟ್ ವೆಕ್ಟರ್ನ ಡೈರೆಕ್ಷನ್ ಮೈನಸ್ ಕ್ಯೂವಿಂದ ಪ್ಲಸ್ ಕ್ಯೂಗೆ ಇದೆ, ಮೈನಸ್ ಕ್ಯೂವಿಂದ ಪ್ಲಸ್ ಕ್ಯೂಗೆ ಪಿ ವೆಕ್ಟರ್ನ ಡೈರೆಕ್ಷನ್ ಇದೆ. ಹಾಗಾದರೆ ನಾನೀಗ ಇಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡನ್ನು ಫೈಂಡ್ ಔಟ್ ಮಾಡಬೇಕು ಅಂತಾದರೆ ಏನು ಮಾಡ್ತೀನಿ? ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ದ ಸಮ್ ಆಫ್ ದೀಸ್ ಟು ಮಾತ್ರ. ಇವೆರಡು ಒಂದೊಂದೊಂದು ಕ್ಯಾನ್ಸಲ್ ಮಾಡಿರೋ ಕಾರಣ ಇವು ಎರಡು ಆ್ಯಡ್ ಆಗಿಬಿಟ್ಟು ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡುತ್ತೆ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಿ ಈಸ್ ಇ, ನಾವು ಆ ಸಿಂಬಲ್ ಇಲ್ಲಿ ಬರೆದಿಟ್ಕೊಂಡಿದ್ದೀವಿ ಇ. ಹಾಗಾದರೆ ಇ ಈಸ್ ಈಕ್ವಲ್ಸ್ ಟೂ ಟೈಮ್ಸ್ ದಿಸ್ ಆರ್ ಟೂ ಟೈಮ್ಸ್ ದಿಸ್. ಇದು ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ ಅಂತಂದರೆ ಟೂ ಟೈಮ್ಸ್ ಅನ್ನೋ ಅರ್ಥದಲ್ಲಿ ಬರೆಯಬಹುದು. ಹಾಗಾದರೆ ಟೂ ಟೈಮ್ಸ್ ದಿಸ್ ಒನ್ ಇದನ್ನು ಬರೀಬೋದು. ಇವೆರಡ್ರದ್ದು ಡೈರೆಕ್ಷನನ್ನು ನಾನು ಬಿಟ್ಟರೆ ಬರೀ ಮ್ಯಾಗ್ನಿಟ್ಯೂಡ್ ಬರ್ಕೊಂಡ್ರೆ ಅಂತ ಆದರೆ ಅದು ಇ ಪ್ಲಸ್ ಕಾಸ್ ಥೀಟಾ ಆಯಿತು, ಅದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಅಂತಂದರೆ ಈ ಬದಿಯಲ್ಲಿ ಇದೆ ಅಂದರೆ ಅದನ್ನು ನೆಗೆಟಿವ್ ಅಂತ ಹೇಳಿ ಬರೀಬೋದು ನಾವು. ಅದರ ಬದಲಿಗೆ ನಾನೇನು ಮಾಡ್ತೇನೆ, ಈ ಪ್ಲಸ್ ವೆಕ್ಟರ್ ಈ ಡೈರೆಕ್ಷನಲ್ಲಿ ಇದೆ ಅಂದರೆ ಪಿ ವೆಕ್ಟರ್ಗೆ ಅದು ಅಪೋಸಿಟ್ ಡೈರೆಕ್ಷನಲ್ಲಿ ಇದೆ, ರಿವರ್ಸ್ ಇದೆ. ಸೊ ಪಿ ವೆಕ್ಟರ್ ಹೀಗಿದೆ, ಈ ವೆಕ್ಟರ್ ಹೀಗಿದೆ. ಹಾಗಾಗಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಈ ಏನಿದೆ ಅದು ಮೈನಸ್ ಪಿ ಕ್ಯಾಪ್ನ ಬರೀಬೋದು. ಆ ಮೈನಸನ್ನು ಇಲ್ಲಿ ಬರೆದು ಪಿ ಕ್ಯಾಪನ್ನು ಇಲ್ಲಿ ಬರೀಬೋದು. ಅಲ್ಲಿಗೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ಗೆ ನಮಗೆ ಈ ರೀತಿಯಲ್ಲಿ ಎಕ್ಸ್ಪ್ರೆಷನ್ ಬಂದಿದೆ. ಇನ್ನೇನು ಮಾಡ್ಬೋದು ನಾವು ಅಂತಂದರೆ ಇಲ್ಲಿ ಕಾಸ್ ಥೀಟನ್ನು ನೋಡಿ, ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು. ಹಾಗಾದರೆ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಕಾಸ್ ಥೀಟ ಏನಾಗುತ್ತೆ ಅಂತಾದರೆ, ಸೊ ಕಾಸ್ ಥೀಟ ಈಸ್ ಈಕ್ವಲ್ಸ್ ಡೆಫಿನಿಷನ್ ಏನು ಹೇಳುತ್ತೆ ನಮಗೆ, ಲೆಂಗ್ತ್ ಆಫ್ ದ ಅಡ್ಜಸೆಂಟ್ ಸೆಗ್ಮೆಂಟ್ ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಡಿವೈಡ್ ಬೈ ಲೆಂಗ್ತ್ ಆಫ್ ದ ಹೈಪಾಟನಸ್. ಸೊ ದಾಟ್ ಈಸ್ ಈಕ್ವಲ್ಸ್ ಕಾಸ್ ಥೀಟ, ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿದೆ, ಅಡ್ಜಸೆಂಟ್ ಅಂತಂದರೆ ಈ ಬದಿ ಬಂತು, ಆ ಅಡ್ಜಸೆಂಟ್ ಲೆಂಗ್ತ್ ಏನಿದೆ ಅದು ಎ ಡಿವೈಡ್ ಬೈ ಹೈಪಾಟನಸ್. ಹೈಪಾಟನಸ್ ಈಸ್ ಇದರ್ ದಿಸ್ ಆರ್ ದಿಸ್, ಆ ಲೆಂಗ್ತ್ ಏನಾಗುತ್ತೆ ಅಂತಂದರೆ ಇಷ್ಟು ಅಥವಾ ಹೀ, ಇವೆರಡರಲ್ಲಿ ಯಾವ್ದಾದ್ರು ಬರೀಬೋದು. ಹಾಗಾದರೆ ಸೊ ಈ ಟರ್ಮ್ನ ನಾನು ತಗೊಳ್ತೇನೆ, ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂಡರ್ ರೂಟ್, ಇದು ಕಾಸ್ ಟರ್ಮ್ ಆಯಿತು. ಅಲ್ಲಿಗೆ ನಾನೇನು ಮಾಡ್ತೇನೆ, ಇದಿಷ್ಟನ್ನು ಸೇರಿಸಿ ಬರೆದರೆ ಇದು ಇದನ್ನೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಇಲ್ಲಿ ಅವಾಗ ಏನಾಗ್ತದೆ ನೋಡೋಣ. ಸೊ ಈ ವೆಕ್ಟರ್ ಈಸ್ ಈಕ್ವಲ್ಸ್ ಮೈನಸ್ ಟೂ ಟೈಮ್ಸ್ ಇ ಪ್ಲಸ್ ವೆಕ್ಟರ್, ಇ ಪ್ಲಸ್ ಏನಿದೆ ಅದರ ಮ್ಯಾಗ್ನಿಟ್ಯೂಡ್ ಇದು. ಹಾಗಾದರೆ 1/4πε ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಕಾಸ್ ಥೀಟ. ಸೊ ಕಾಸ್ ಥೀಟಕ್ಕೆ ಇದಿಷ್ಟನ್ನು ಬರೀಬೋದು. ಹಾಗಾದರೆ ಎ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದ ಪವರ್ ಹಾಫ್ ಇಂಟು ಪಿ ಕ್ಯಾಪ್, ಇದನ್ನು ಬರೀಬೋದು. ಅಲ್ಲಿಗೆ ಈ ವೆಕ್ಟರ್ ಅಂತಂದರೆ ಯಾವುದು ಅನ್ನೋದು ಗೊತ್ತಾಯಿತು, ಈ ವೆಕ್ಟ್ರಿಗೆ ಇಷ್ಟು ಬಂದಿದೆ. ಈಗ ನಮ್ಮ ಫೈನಲ್ ಸ್ಟೆಪ್ಪಲ್ಲಿ ಏನು ಬರೀಬೋದಪ್ಪ ಅಂತಂದರೆ, ಈ ವೆಕ್ಟರ್ ಈಸ್ ಈಕ್ವಲ್ಸ್ ಮೈನಸ್ 1/4πε ಇಂಟು 2a ಇಂಟು ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಮತ್ತು ಇಲ್ಲಿ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಅಂಡರ್ ರೂಟ್ ಇದೆ. ಹಾಗಾದರೆ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪವರ್ 3/2 ಆಗುತ್ತೆ, ಮತ್ತು ಪಿ ಕ್ಯಾಪ್ ಅನ್ನೋದನ್ನು ಬರೀಬೋದು. ಅಲ್ಲಿಗೆ ಫೈನಲ್ ಎಕ್ಸ್ಪ್ರೆಷನ್ ಏನಿದೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಇಷ್ಟು ಅಂತ ಹೇಳಿ ಆಯಿತು. ಸೊ ನೀವೇನು ನೋಡ್ತಾ ಇದ್ದೀರಿ ಅದು ಅದು ಫೈನಲ್ ರಿಸಲ್ಟ್. ನಾವೇನು ಇಲ್ಲಿ ಡಿರೈವ್ ಮಾಡಬೇಕಾಗಿತ್ತು ಆ ರಿಸಲ್ಟ್ ಇದು, ಈ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ವೆಕ್ಟರ್ ಅಟ್ ಎನಿ ಪಾಯಿಂಟ್ ಪಿ. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ಕೂಡ ಏನಾಗಿರುತ್ತೆ, ಪ್ಯಾರಲಲ್ ಟು ದ ಲೆಂಗ್ತ್ ಆಫ್ ದ ಆಕ್ಸಿಸ್ ಆಗಿರುತ್ತೆ, ಮತ್ತು ಟು ದ ಲೆಫ್ಟ್ ಸೈಡ್ ಅಂತಂದರೆ ಈ ಮೈನಸ್ ಕ್ಯೂ ಯಾವ ಬದಿಗಿದೆಯೋ ಆ ಕಡೆಗೆ ತಿರುಗಿರುತ್ತೆ. ಆ ಅರ್ಥದಲ್ಲಿ ನಾವಿಲ್ಲಿ ಈ ಡೆರಿವೇಷನ್ನ ಮಾಡಿದ್ದೇವೆ. ಸೊ ಇಲ್ಲಿ ನಮ್ಮ ಅದರ್ ಫಾರ್ಮ್ಸ್, ಸೊ ಏನಾಗುತ್ತಪ್ಪ ಅಂತಂದರೆ ಈ ಪಾಯಿಂಟ್ ಪಿ ಏನಾದರೂ ಈ ಈಕ್ವಟೋರಿಯಲ್ ಪ್ಲೇನ್ನ ಮೇಲೆ
ತುಂಬಾ ದೂರದಲ್ಲಿ ಎಲ್ಲರೂ ಇದ್ದರೆ ಅವಾಗ ನಾವು ಆರ್ ಈಸ್ ಮಚ್ ಗ್ರೇಟರ್ ದ್ಯಾನ್ ಎ ಅನ್ನೋ ಅರ್ಥದಲ್ಲಿ ಟ್ರೀಟ್ ಮಾಡ್ತೇವೆ. ಪಾಯಿಂಟ್ ಪಿ ತುಂಬ ದೂರ ಇರಬೇಕು ಅಂದರೆ ಡಿಸ್ಟೆಂಟ್ ಪಾಯಿಂಟ್, ಪಿ ಈಸ್ ಎ ಡಿಸ್ಟೆಂಟ್ ಪಾಯಿಂಟ್ ಅಥವಾ ಸ್ಮಾಲ್ ಡೈಪೋಲ್ಸ್ಗೆ ಅನ್ನೋ ಅರ್ಥದಲ್ಲೂ ಟ್ರೀಟ್ ಮಾಡ್ಬೋದು. ಹೀಗಾಗಿದ್ರೆ ಅವಾಗ ನಮ್ಮ ಈಕ್ವೇಷನ್ ಏನಿದೆ ಅದು ಜನರಲ್ ಈಕ್ವೇಷನ್ ಇ ಈಸ್ ಈಕ್ವಲ್ಸ್ ಈ ಥರ ಮಾಡಿಫೈ ಆಗಿಬಿಡತ್ತೆ ಮೈನಸ್ ಒನ್ ಬೈ ಫೋರ್ ಫೈ ಎಪ್ಸಿಲಾನ್ ಓ ಟೂ ಎ ಇಂಟು ಕ್ಯೂ ಡಿವೈಡ್ ಬೈ ಆರ್ ಕ್ಯೂಬ್ ಆಗ್ತದೆ ಅಲ್ಲಿಗೆ ಸೊ ಇಂಟು ಪಿ ಕ್ಯಾಪ್. ಈ ಥರದಲ್ಲಿ ನಾವು ಈ ಸಿಚುವೇಷನ್ಗೆ ಆರ್ ಮಚ್ ಗ್ರೇಟರ್ ದ್ಯಾನ್ ಎಗೆ ಬರಿಬೇಕಾಗತ್ತೆ. ಸೆಕೆಂಡ್ ಸಿಚುವೇಷನ್ ಏನಪ್ಪ ಅಂತಂದರೆ ಬಟ್ ವಿ ನೋ ಪಿ ವೆಕ್ಟರ್ ಈಸ್ ಈಕ್ವಲ್ಸ್ ಟೂ ಎ ಇಂಟು ಕ್ಯೂ ಇಂಟು ಪಿ ಕ್ಯಾಪ್. ಹಾಗಾದರೆ ಟೂ ಎ ಕ್ಯೂ ಪಿ ಕ್ಯಾಪ್ ಇದೆ ಅದನ್ನು ಪಿ ವೆಕ್ಟ್ರಿಂದ ರೀಪ್ಲೇಸ್ ಮಾಡಿದರೆ ಇನ್ ಜನರಲ್ ಜನರಲ್ ಈಕ್ವೇಷನ್ ಏನಿದೆ ಅದನ್ನು ನಾವು ಹೇಗೆ ಬರಿಬೋದು ಅಂತಂದರೆ ಈ ವೆಕ್ಟರ್ ಈಸ್ ಈಕ್ವಲ್ಸ್ ಮೈನಸ್ ಒನ್ ಬೈ ಫೋರ್ ಫೈ ಎಪ್ಸಿಲಾನ್ ಓ ಇಂಟು ಪಿ ವೆಕ್ಟರ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಪ್ಲಸ್ ಎ ಸ್ಕ್ವೇರ್ ಹೋಲ್ ಟು ದ ಪವರ್ ತ್ರೀ ಬೈ ಟೂ ಅನ್ನೋ ಅರ್ಥದಲ್ಲಿ ಬರಿಬೋದು. ಹಾಗಾದರೆ ಸೊ ಈ ಪರ್ಟಿಕ್ಯುಲರ್ ಈಕ್ವೇಷನ್ ನಮಗೆ ಜನರಲ್ ಈಕ್ವೇಷನ್ ಆಗಿ ಕಾಣಿಸ್ಕೊಳ್ಳುತ್ತೆ. ಸೊ ಇದು ಯಾವುದಕ್ಕೆ ಈ ಸಿಚುವೇಷನ್ನು ಇದು ನಮ್ಮ ಪರ್ಟಿಕ್ಯುಲರ್ ಸಿಚುವೇಷನ್ ಆರ್ ಮಚ್ ಗ್ರೇಟರ್ ದ್ಯಾನ್ ಎಗೆ ಇದು ಸೊ ರಿಪ್ಲೇಸಿಂಗ್ ದ ನ್ಯೂಮರೇಟರ್ ದ ಟರ್ಮ್ ಪಿ ಡೈಪೋಲ್ ಮೊಮೆಂಟ್ನ ರೀತಿಯಲ್ಲಿ ಬರೀಬೇಕು ಅಂತಂದರೆ ಸೊ ಇದನ್ನು ಯೂಸ್ ಮಾಡಿಕೊಳ್ಬೋದು. ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಡೈಪೋಲ್ಸ್. ಇನ್ ಮೋಸ್ಟ್ ಮಾಲಿಕ್ಯೂಲ್ಸ್ ದ ಸೆಂಟರ್ಸ್ ಆಫ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಆಫ್ ನೆಗೆಟಿವ್ ಚಾರ್ಜಸ್ ಲೈ ಎಟ್ ದ ಸೇಮ್ ಪ್ಲೇಸ್. ದೇರ್ಫೋರ್ ದೇರ್ ಡೈಪೋಲ್ ಮೊಮೆಂಟ್ ಈಸ್ ಝೀರೋ. ಸಿ ಒ ಟು ಆ್ಯಂಡ್ ಸಿ ಎಚ್ ಫೋರ್ ಆರ್ ಆಫ್ ದಿಸ್ ಟೈಪ್ ಆಫ್ ಮಾಲಿಕ್ಯೂಲ್ಸ್. ಹವೆವರ್ ದೇ ಡೆವಲಪ್ ಎ ಡೈಪೋಲ್ ಮೊಮೆಂಟ್ ವೆನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಪ್ಲೈಡ್. ಬಟ್ ಇನ್ ಸಮ್ ಮಾಲಿಕ್ಯೂಲ್ಸ್ ದ ಸೆಂಟರ್ಸ್ ಆಫ್ ನೆಗೆಟಿವ್ ಚಾರ್ಜಸ್ ಆ್ಯಂಡ್ ಆಫ್ ಪಾಸಿಟಿವ್ ಚಾರ್ಜಸ್ ಡು ನಾಟ್ ಕೋಇನ್ಸೈಡ್. ದೇರ್ಫೋರ್ ದೇ ಹ್ಯಾವ್ ಎ ಪರ್ಮನೆಂಟ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇವನ್ ಇನ್ ದ ಆಬ್ಸೆನ್ಸ್ ಆಫ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಸಚ್ ಮಾಲಿಕ್ಯೂಲ್ಸ್ ಆರ್ ಕಾಲ್ಡ್ ಪೋಲಾರ್ ಮಾಲಿಕ್ಯೂಲ್ಸ್. ವಾಟರ್ ಮಾಲಿಕ್ಯೂಲ್ಸ್ ಮೀನ್ಸ್ ಹೆಚ್ ಟು ಓ ಈಸ್ ಅನ್ ಎಕ್ಸಾಂಪಲ್ ಆಫ್ ದಿಸ್ ಟೈಪ್. ವೇರಿಯಸ್ ಮೆಟೀರಿಯಲ್ಸ್ ಗಿವ್ ರೈಸ್ ಟು ಇಂಟ್ರೆಸ್ಟಿಂಗ್ ಪ್ರಾಪರ್ಟೀಸ್ ಆ್ಯಂಡ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇನ್ ದ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೀವು ಇದ್ರ ಬಗ್ಗೆ ಮತ್ತೆ ಮುಂದೆ ಡೈಎಲೆಕ್ಟ್ರಿಕ್ಸ್ ಅಂದರೆ ಒಂದು ರೀತಿ ಸ್ಪೆಷಲ್ ಕೈಂಡ್ ಆಫ್ ಇನ್ಸುಲೇಟರ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳಿತೀರಿ. ಪ್ರಾಬ್ಲಮ್ ಒನ್ ಪಾಯಿಂಟ್ ನೈನ್ ಎನ್ ಸಿ ಆರ್ ಟಿ ಬುಕ್ಕಿಂದ. ಎ ಸಿಸ್ಟಮ್ ಹ್ಯಾಸ್ ಟೂ ಚಾರ್ಜಸ್ ಕ್ಯೂ ಎ ಈಸ್ ಈಕ್ವಲ್ಸ್ ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಮೈನಸ್ ಸೆವೆನ್ ಸಿ ಆ್ಯಂಡ್ ಕ್ಯೂ ಬಿ ಮೈನಸ್ ಟೂ ಪಾಯಿಂಟ್ ಫೈವ್ ಇಂಟು ಟೆನ್ ಪವರ್ ಮೈನಸ್ ಸೆವೆನ್ ಸಿ ಲೊಕೇಟೆಡ್ ಅಟ್ ಪಾಯಿಂಟ್ಸ್ ಎ ಝೀರೋ ಝೀರೋ ಮೈನಸ್ ಫಿಫ್ಟೀನ್ ಸೆಂಟಿಮೀಟರ್ ಆ್ಯಂಡ್ ಬಿ ಝೀರೋ ಝೀರೋ ಪ್ಲಸ್ ಫಿಫ್ಟೀನ್ ಸೆಂಟಿಮೀಟರ್ respectively. What are the total charge and electric dipole moment of the system? So ಇಲ್ಲೊಂದು ಎಲೆಕ್ಟ್ರಿಕ್ ಡೈಪೋಲ್ ಇದೆ ಮತ್ತು ಅದರಲ್ಲಿರೋ ಎರಡು ಚಾರ್ಜಸ್ ಏನಿದೆ ಅದು ಹೇಗೆ ಸ್ಪೇಸಲ್ಲಿ ಓರಿಯೆಂಟ್ ಆಗಿದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಎರಡು ಕೋಆರ್ಡಿನೇಟ್ಸ್ ಕೊಟ್ಟಿದ್ದಾರೆ, ಒಂದು ಎ ಝೀರೋ ಝೀರೋ ಮೈನಸ್ 15 ಸೆಂಟಿಮೀಟರ್, ಇನ್ನೊಂದು ಬಿ ಝೀರೋ ಝೀರೋ ಪ್ಲಸ್ 15 ಸೆಂಟಿಮೀಟರ್ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಈ ಎರಡು ಪಾಯಿಂಟ್ಸ್ ಏನಿದೆ ಇದು ಎಕ್ಸ್ ಆಕ್ಸಿಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಎಕ್ಸ್ ಆಕ್ಸಿಸ್ನ ಅಲ್ಲಿ ಆರಿಜಿನ್ ಏನಿದೆ ಅದು ಬರ್ತಾ ಇದೆ, ಎಕ್ಸ್ ಕೋಆರ್ಡಿನೇಟ್ಸ್ ಅಷ್ಟಿದೆ. ಹಾಗೆಯೇ ವೈ ಕೋಆರ್ಡಿನೇಟ್ಸ್ ಏನಿದೆ ಅದು ಕೂಡ ವೈ ಇದೆ, ಐ ಮೀನ್ ಝೀರೋ ಝೀರೋ ಇದೆ. ಹಾಗಾದರೆ ಡೈಪೋಲ್ ಏನಿದೆ ಆ ಡೈಪೋಲ್
ಈ ಝಡ್ ಆಕ್ಸಿಸ್ ಅಲ್ಲಿ ಮಾತ್ರ ಇದೆ ಅನ್ನೋ ಅರ್ಥನ ಇಲ್ಲಿ ನಾವು ನೋಡ್ಬೋದು. ಇದರ ಅರ್ಥ ಇದು. ಇದರ ಅರ್ಥ ಏನು ಅಂತಂದರೆ, ಸೊ ಓರಿಯೆಂಟೇಷನ್ ಆಫ್ ದ ಡೈಪೋಲ್ ಈಸ್ ಓನ್ಲಿ ಅಲಾಂಗ್ ಝಡ್ ಆಕ್ಸಿಸ್. ಝಡ್ ಆಕ್ಸಿಸ್ಸಲ್ಲಿ ಇದೆ. ಹಾಗಾದರೆ ಅದರ ಒಂದು ಪಿಕ್ಚರೈಸೇಷನ್ ಹೀಗೆ ನಾವು ಬರೀಬೋದು. ಇದು ಝಡ್ ಆಕ್ಸಿಸ್ ಅಂತ ಅನ್ಕೊಂಡ್ರೆ ನಾನು, ಇದು ಆರಿಜಿನ್ ಝೀರೋ ಝೀರೋ, ಇದು ಪ್ಲಸ್ ಝಡ್ ಆಕ್ಸಿಸ್, ಇದು ಮೈನಸ್ ಝಡ್ ಆಕ್ಸಿಸ್. ಆ ಡೈಪೋಲ್ ಚಾರ್ಜಸ್ಗಳು ಇಲ್ಲಿ ಮತ್ತು ಇಲ್ಲಿ ಲೊಕೇಟ್ ಆಗಿದ್ದಾವೆ. ಇದು ಲೆಂಗ್ತ್ ಆಫ್ ದ ಡೈಪೋಲ್, ಒಂದು ಪಾಯಿಂಟ್ ಎ ಇನ್ನೊಂದು ಪಾಯಿಂಟ್ ಬಿ. ಈ ಪಾಯಿಂಟ್ಸ್ಗಳ ಕೋಆರ್ಡಿನೇಟ್ಸು ನಮಗೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ, ಕ್ವಶನಲ್ಲಿ ಇದೆ. ಎರಡು ಚಾರ್ಜಸ್ಗಳ ವ್ಯಾಲ್ಯೂ ಏನಿದೆ ಅದನ್ನು ನಾನು ಬರ್ಕೊಳ್ಬೇಕು ಅಂತಂದರೆ, ಇದು 2.5 × 10⁻¹ ಕೂಲಂಬ್, ಹಾಗೆಯೇ ಇದು −2.5 × 10⁻¹ ಕೂಲಂಬ್ ಅಂಥೇಳಿ ಬರೆದುಕೊಳ್ಬೋದು. ಈಗ ಸೊ ಪೊಸಿಷನ್ಸ್ ಗೊತ್ತಾಯಿತು, ಚಾರ್ಜ್ ವ್ಯಾಲ್ಯೂ ಎಲ್ಲ ಕೊಟ್ಟಿದ್ದಾರೆ. ನಾನೇನು ಫೈಂಡ್ ಔಟ್ ಮಾಡಬೇಕಾಗಿದೆ, ಇಲ್ಲಿ ಟೋಟಲ್ ಚಾರ್ಜ್ ಏನು ಅನ್ನೋದನ್ನು ಕಂಡುಹಿಡಿಬೇಕು. ಟೋಟಲ್ ಚಾರ್ಜ್ ಅಂದರೆ ಇಲ್ಲಿ ಅರ್ಥ ನೆಟ್ ಚಾರ್ಜ್ ಅನ್ನೋ ಅರ್ಥ. ಹಾಗಾದರೆ ಸೊ ಟೋಟಲ್ ಚಾರ್ಜ್ ಏನಿದೆ, ಟೋಟಲ್ ಚಾರ್ಜ್ ಇಲ್ಲಿ ಸೊ ಕ್ಯೂ ಎ ಪ್ಲಸ್ ಕ್ಯೂ ಬಿ ಎರಡೂ ಚಾರ್ಜಸ್ಸನ್ನು ನಾನು ಆ್ಯಡ್ ಮಾಡಬೇಕಾಗತ್ತೆ. ಸೊ ಎರಡೂ ಚಾರ್ಜಸ್ಸನ್ನು ನಾನು ಆ್ಯಡ್ ಮಾಡಿದ್ರೆ ನೋ ಡೌಟ್ ಎರಡರ ವ್ಯಾಲ್ಯೂನು ಈಕ್ವಲ್ ಆ್ಯಂಡ್ ಆಪೋಸಿಟ್ ಆಗಿರೋದ್ರಿಂದ ಸೊ ನೆಟ್ ರಿಸಲ್ಟ್ ಈಸ್ ಝೀರೋ. ಸೊ ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಅಂದರೆ ಡೈಪೋಲ್ನ ಟೋಟಲ್ ಚಾರ್ಜ್ ಏನಿದೆ ಅದು ಝೀರೋ ಆಗುತ್ತೆ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾನು, ಡೈಪೋಲ್ ಮೊಮೆಂಟ್ ಆಫ್ ದ ಸಿಸ್ಟಮ್ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಸೊ ಡೈಪೋಲ್ ಮೊಮೆಂಟ್ ಮ್ಯಾಗ್ನಿಟ್ಯೂಡ್ ಏನಿದೆ ಅದನ್ನು ಮಾತ್ರ ಫೈಂಡ್ ಔಟ್ ಮಾಡ್ತಾನೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಡೈಪೋಲ್ ಮೊಮೆಂಟ್ ಏನಿದೆ ಅದು ಪಿ ಈಸ್ ಈಕ್ವಲ್ಸ್ 2a × q ಅಂಥೇಳಿ ಬರೀತವೆ. 2a ಸ್ಟ್ಯಾಂಡ್ಸ್ ಫಾರ್ ಲೆಂಗ್ತ್ ಆಫ್ ದ ಡೈಪೋಲ್. ಇಲ್ಲಿ ಗಮನಿಸಬೇಕಾಗತ್ತೆ, ಸೊ ಲೆಂಗ್ತ್ ಆಫ್ ದ ಡೈಪೋಲ್ ಅಂತಂದರೆ ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಇರೋ ದೂರ, ಈ ಡಿಸ್ಟೆನ್ಸ್. ಈ ಡಿಸ್ಟೆನ್ಸ್ ಏನಿದೆ ಅದು ಇಲ್ಲಿಗೆ ಇಲ್ಲಿಂದ ಇರೋ ದೂರ 15 cm, −15 cm ಅಂತಂದರೆ ನೆಗೆಟಿವ್ ಝಡ್ ಆಕ್ಸಿಸಲ್ಲಿ 15 cm ಬನ್ನಿ ಅಂತ. ಹಾಗೆಯೇ ಪ್ಲಸ್ ಝಡ್ ಆಕ್ಸಿಸಲ್ಲಿ 15 cm ಬಂದರೆ ಬಿ ಪಾಯಿಂಟ್ ಬಿ ಬರುತ್ತೆ. ಹಾಗಾದರೆ −15 cm ಪ್ಲಸ್ 15 cm ಅಂದರೆ ಇದು ಎ ಏನಿದೆ ಅದು ಈ ಆರಿಜಿನಿಂದ ಲೆಫ್ಟಿಗೆ 15 cm ಇದೆ, ಬಿ ಏನಿದೆ ಅದು ಈ ಆರಿಜಿನಿಂದ ರೈಟ್ಗೆ 15 cm ಇದೆ. ಹಾಗಾದರೆ ಅವೆರಡನ್ನು ನಾನು ಆ್ಯಡ್ ಮಾಡಿದ್ರೆ ನನಗೆ ಟೋಟಲ್ ಡಿಸ್ಟೆನ್ಸು 30 cm ಬರುತ್ತೆ. 30 cm ಅನ್ನೋದು ಏನಿದೆ ಅದನ್ನು 30 × 10⁻²⁰ ಅನ್ನೋ ಅರ್ಥದಲ್ಲಿ ಬರಿಬೋದು. ಹಾಗಾದರೆ ಸೊ ಪಿ ಈಸ್ ಈಕ್ವಲ್ಸ್ ಲೆಂಗ್ತ್ ಆಫ್ ದ ಡೈಪೋಲ್ ಈಸ್ 2a. ಸೊ 2a ಸ್ಟ್ಯಾಂಡ್ ಫಾರ್ 30 × 10⁻²⁰ ಇಂಟು ಕ್ಯೂ. ಕ್ಯೂ ಅಂದರೆ ಯಾವುದಾದ್ರೂ ಚಾರ್ಜ್ ಬರಿಬೋದು, ಎರಡು ಚಾರ್ಜ್ ಇರೋದ್ರಿಂದ ಒಂದು ಕಡೆ ಪ್ಲಸ್ ಇನ್ನೊಂದು ಕಡೆ ಮೈನಸ್ ಇರೋದರಿಂದ ಯಾವುದಾದ್ರೂ ಚಾರ್ಜ್ ಒಂದು ವ್ಯಾಲ್ಯೂನ ಬರಿಬೋದು. ನಾನು ಈ ನಂಬರ್ನ ಮಾತ್ರ ಬರೀರಿ ಅಂತ ಸಜೆಸ್ಟ್ ಮಾಡ್ತಾನೆ. ಹಾಗಾದರೆ ಈ ನಂಬರ್ ಏನಿದೆ ಅದು 2.5 × 10⁻¹ ಆಗುತ್ತೆ. ಅಲ್ಲಿಗೆ ಪಿ ಏನಿದೆ ಡೈಪೋಲ್ ಮೊಮೆಂಟ್ ವ್ಯಾಲ್ಯೂ ಅದು 75 × 10⁻¹ ಕೂಲಂಬ್ ಮೀಟರ್ ಅಂಥೇಳಿ ಆಗುತ್ತೆ. ಇದು ನಮಗೆ ಡೈಪೋಲ್ ಮೊಮೆಂಟ್ನ ವ್ಯಾಲ್ಯೂ ಆಗುತ್ತೆ, 75 × 10⁻¹ ಕೂಲಂಬ್ ಮೀಟರ್. ಮತ್ತು ಇದರ ಡೈರೆಕ್ಷನ್ ಏನಾದರೂ ಬೇಕು ಅಂತಾದರೆ ಅದು ಯಾವ ಡೈರೆಕ್ಷನಲ್ಲಿದೆ. ಸೊ ಡೈಪೋಲ್ ಮೊಮೆಂಟ್ ಯಾವತ್ತು ಸಹ ಇಲ್ಲಿ ಮೈನಸ್ಸಿಂದ ಪ್ಲಸ್ ಕಡೆಗೆ ಇರುತ್ತೆ. ಹಾಗಾಗಿ ಈ ಡೈರೆಕ್ಷನನ್ನು ನಾನು ಹೇಳಬೇಕಾಗತ್ತೆ, ಇದು ಡೈಪೋಲ್ ಮೊಮೆಂಟ್ ವೆಕ್ಟರ್ನ ಡೈರೆಕ್ಷನ್. ಅಂದರೆ ನಾನು ನನ್ನ ಆನ್ಸರಲ್ಲಿ ಈಸ್ ಅಲಾಂಗ್ ಬಿ ಎ ಅಂಥೇಳಿ ಬರೀತಾನೆ. ಈಸ್ ಅಲಾಂಗ್ ಬಿ ಎ ಅಂತಂದರೆ ಬಿಯಿಂದ ಎ ಕಡೆಗೆ ಇದೆ ಅನ್ನೋ ಅರ್ಥದಲ್ಲಿ ಬರುತ್ತೆ.